ಸಾಗರ ಪ್ರಜಾವಾಹಿನಿಗೆ ಸ್ವಾಗತ ನಾನು ವನಿತಾ ಜೈನ್ ಮಾಪತಿ ಶ್ರೀನಿವಾಸ್ ಅವರು ನಮ್ಮೂರು ಅವರು ನೀವು ನನಗೆ ಸಪೋರ್ಟ್ ಮಾಡಬೇಕು ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಬಿಎಸ್ಪಿ ಅಭ್ಯರ್ಥಿ ಉಮಾಪತಿ ಬಾಬು ಅವರಿಗೆ ಬೆದರಿಕೆ ಕರೆ ಬಂದ ಹಿನ್ನೆಲೆ ಆರ್ಒ ಅಧಿಕಾರಿಗೆ ದೂರು ನೀಡಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಅವರು ಹಿಂದೆಗಡೆ ಇರ್ತಾರಲ್ಲ ಆ ವಕೀಲರು ಮುನೇಗೌಡರು ಅವರು ನಾನ್ ಯಾವ ಸ್ಪೀಡ್ ಜಾಸ್ತಿ ಮಾಡಿದೀನಿ ರಘು ನಿಮ್ಗಿಂತ ಸ್ಪೀಡ್ ನಾನು ಏನಾದ್ರೂ ಮಾಡಿದೀನಾ ಬೊಮ್ಮನಹಳ್ಳಿ ಕಾಂಗ್ರೆಸ್ ಅಭ್ಯರ್ಥಿ ಉಮಾಪತಿ ಗೌಡ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಬೆದರಿಕೆ ಹಾಕುತ್ತಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರು ಮೊಬೈಲ್ಗೆ ಕರೆ ಮಾಡಿ ಸ್ಪೀಡ್ ಆಗಿ ಹೋಗ್ತಿದ್ದೀಯಾ ನಿಧಾನಿಸು ಎಂದು ಬೆದರಿಕೆ ಹಾಕುತ್ತಿದ್ದಾರೆ ಎಂದು ಆರ್ಒ ಅಧಿಕಾರಿ ಅಜಿತ್ ಅವರಿಗೆ ದೂರು ನೀಡಿದ್ದಾರೆ ಮಾತಾಡ್ತೀನಿ ನೀವು ಇಷ್ಟ ಇದ್ರೆ ಆಮೇಲೆ ಇದು ಮಾಡಿ ಇಷ್ಟ ಇಲ್ಲದ್ರೆ ಬಿಡ್ಬಿಡಿ ಅಷ್ಟೇ ಅಲ್ಲಲ್ಲ ರಘುಂದ್ರ ನೋಡಿ ಎಲೆಕ್ಷನ್ ಇವತ್ತು ಬರುತ್ತೆ ನಾಳೆ ಹೋಗುತ್ತೆ ನಾವು ಒಂದಾಗಿರ್ಬೇಕು ಅದು ಅದಕ್ಕೆ ನಾನು ಹೇಳ್ತಾ ಇರೋದು ಎಲೆಕ್ಷನ್ ಟೈಮ್ ಅಲ್ಲಿ ಬೇಡ ಬೇರೆ ಏನಿದೆ ಹೇಳಿ ಮಾತಾಡೋಣ ಅದೇ ವಿಷಯ ಮಾತಾಡ್ತೀನಿ ನಾನು ಬಂದು ನಾವು ಒಂದಾಗಿರಕ್ಕೆ ನಾನು ಮಾತಾಡಕ್ ಬರ್ತಾ ಇರೋದು ಮಾತಾಡೋಣ ಏನ್ ಹೇಳಿ ರಾಘೇಂದ್ರ ಅಲ್ಲಿ ಮುಂದೆಗಡೆ ನಿಮ್ದು ಅಂಗಡಿ ಐತಲ್ಲ ಇವನ ಅಂಗಡಿ ಅಲ್ಲಿ ಬಂದ್ರಿ ನಾನು ಬಂದು ಅಲ್ಲಲ್ಲ ಬೇಡ ಫೋನ್ ಅಲ್ಲಿ ಮಾತಾಡಿ ಏನಾಗುತ್ತೆ ಗೊತ್ತಾ ಒಂದ್ ಹೇಳ್ತೀನಿ ಕೇಳಿ ಅಲ್ಲಿ ಏನಾಗುತ್ತೆ ಅಂದ್ರೆ ನಾನು ನೀನ್ ಮಾತಾಡ್ತಾ ಇರ್ತೀವಾ ಇನ್ನೊಬ್ರು ಹೋಗ್ಬಿಟ್ಟು ಉಮಾಪತಿ ರಾಘು ಏನೋ ನಿಂತ್ಕೊಂಡು ಮಾತಾಡ್ತಾವ್ರೆ ಅಂದ್ರೆ ಅದೇನಾಗುತ್ತೆ ಮಿಸ್ ಮೆಸೇಜ್ ಹೋಗುತ್ತೆ ನಿಮ್ ಕಡೆಯಿಂದನೂ ಮಿಸ್ ಮೆಸೇಜ್ ಹೋಗ್ಬಾರ್ದು ನನ್ ಕಡೆಯಿಂದನು ಮಿಸ್ ಮೆಸೇಜ್ ಹೋಗ್ಬಾರ್ದು ಅಂತ ಮೆಸೇಜ್ ಹೋಗೋ ಅಂತ ಇದನ್ನ ಟಾಪಿಕ್ ಇಲ್ಲ ನಮ್ಗೇನು ಇಲ್ಲ ನಮ್ ಬಂದ್ ಒಂದ್ ಎರಡು ನಿಮಿಷ ಮಾಡಿಲ್ಲ ಸಿಕ್ತೀರಾ ಅಲ್ಲೇ ಅಲ್ಲಲ್ಲ ಸಿಗದ್ ಎಲ್ ಬೇಕಾದ್ರು ಸಿಗೋಣ ನಾನು ಎಲೆಕ್ಷನ್ ಆದ್ಮೇಲೆ ನಾನ್ ನಿಮ್ ಮನೆಗ್ ಬರ್ತೀನಿ ನೀವ್ ನಮ್ ಮನೆಗ್ ಬನ್ನಿ ಯಾವಾಗ್ಲೂ ನಮ್ ಮನೆ ಸ್ವತಂತ್ರವಾಗಿರುತ್ತೆ ವಿಷಯ ಏನಂತ ಹೇಳಿದ್ರೆ ಹೇಳ್ಬಹುದು ಏನಂತ ಏನಿಲ್ಲ ನಮ್ಗೊಂಚೂರು ಹೆಲ್ಪ್ ಮಾಡಿ ಅಂತ ಅಷ್ಟೇ ಕೇಳೋಣ ಅಂತ ಅಲ್ಲ ಈಗ ನಾನೊಂದ್ ಮಾತಾಡ್ತೀನಿ ಅದೇ ಮಾತು ನಾನು ನಿನ್ನ ಕೇಳಿದ್ರೆ ಅಲ್ಲ ಕೇಳೋದಕ್ಕೆ ಇಲ್ಲಿ ನಿಂತಿರೋದು ಊರನ್ನು ಉಮಾಪತಿ ನನಗ್ ಗೊತ್ತು ನನ್ಗೆ ನನ್ನ ಉಮಾಪತಿ ಅವರು ನನಗ್ ಗೊತ್ತು ಒಂದ್ ಹೇಳ್ತೀನಿ ಕೇಳು ರಘು ನಾನೊಂದ್ ಮಾತಾಡ್ತೀನಿ ಕೇಳು ಜಗಣ್ಣನ ಹತ್ರ ನಾನು ಏನ್ ಹೇಳಿದ್ದೆ ನಿನ್ನ ಹತ್ರ ನಾನು ಏನ್ ಹೇಳಿದೀನಿ ಒಂದ್ ಪಾರ್ಟಿನಲ್ಲಿ ಹುಟ್ಟದಾಗಿಂದ ನಾವ್ ಒಂದ್ ಪಾರ್ಟಿಯಲ್ಲಿ ಮಾಡಿದೀವಿ ಅದು ಎಷ್ಟ್ರ ಮಟ್ಟಿಗೆ ಚೆನ್ನಾಗಿರುತ್ತೆ ನೀನ್ ಹೇಳು ನಾನ್ ಹೇಳ್ತಾ ಇರೋದು ಅಷ್ಟೇ ಇನ್ನೇನಿಲ್ಲ ಅದು ಏನ್ ನಮ್ ಬಂದ್ ಒಂದ್ ಎರಡು ಮಾತು ಮಾತಾಡ್ತೀನಿ ಅಲ್ಲ ನನ್ಗೇನ್ ಗೊತ್ತಾ ನನ್ ಮನೆ ಹೊಸಲ್ ದಾಟ್ ಬಂದಿ ಇಲ್ಲ ಅನ್ಸ್ಕೊಂಡು ಹೋಗ್ಬಾರ್ದು ಅದೊಂದ್ ಬೇಜಾರು ನನ್ಗೆ ಅಷ್ಟೇ ಅದು ಬಿಟ್ರೆ ಇನ್ನೇನಿಲ್ಲ ಏನಂದ್ರು ನನ್ ಖುಷಿನೇ ಇಲ್ಲ ರಘು ನಾನು ಹೇಳ್ತಾ ಇದ್ದೀನಲ್ಲ ಇಲ್ಲ ಅನ್ನೋದು ರಘು ನಾನು ಒಂದ್ ಹೇಳ್ತೀನಿ ಕೇಳು ಎಲೆಕ್ಷನ್ ಒಂದ್ ವಿಷಯ ಬಿಟ್ಬಿಟ್ಟು ಬಾವನ್ ಬಿಟ್ಟು ನಮ್ ಸಹಾಯ ಮಾಡಿದೆ ಹೋದ್ರೆ ಯಾರು ಅದು ನೀನ್ ನಿಮ್ಮ ಇದು ರಾಮಿನ್ ಬಿಟ್ಟು ಕೂಡ ನಮ್ಗೆ ಸಹಾಯ ಮಾಡಿದ್ಯಾ ಇಲ್ಲ ನನ್ ದೇವರಣೆಗೂ ಜಗ್ಗಣ್ಣನ್ ಎಲೆಕ್ಷನ್ ನಲ್ಲಿ ನಾನು ಇರ್ಲೇ ಇಲ್ಲ ನಾನ್ ಸಹಾಯ ಮಾಡಿಲ್ಲ ಆವಾಗಿಂದ ಬುದ್ಧಿ ಬಂದಾಗಿಂದ ನೀನು ಗೊತ್ತಂಗೆ ನಾನಾಗ್ಲಿ ರಾಮಿ ಆಗ್ಲಿ ಯಾವ್ದಾದ್ರು ಬೇರೆ ಪಾರ್ಟಿಯಲ್ಲಿ ಮಾಡಿದೀವಾ ಮಾಡಿದೀರಿ ಅಂತ ನೀನ್ ಹೇಳು ನೀನ್ ಮಾಡಿದ್ಯಲ್ಲ ಎಲೆಕ್ಷನ್ ಅಲ್ಲಿ ಇನ್ನೊಬ್ರಿಗ್ ಸಹಾಯ ಮಾಡಿದೀಯಲ್ಲ ಬಾ ನನಗ್ ಮಾಡು ಯಾಕೆ ನಮ್ ಊರನ್ನಲ್ವಾ ಉಮಾಪತಿ ಅಂತ ಕೇಳು ಆಯ್ತಪ್ಪ ನಿನ್ ಸಹಾಯ ಮಾಡೋ ಓಟ್ ಅಲ್ಲೇ ಹಾಕು ನಿಮ್ ಸ್ಪೀಡ್ ಕಮ್ಮಿ ಮಾಡು ನಿಮ್ ಸ್ಪೀಡ್ ಕಮ್ಮಿ ಮಾಡು ಅದ್ ಏನ ನಮ್ಮನ್ನ ಓಡಾಕಿಟ್ಕೊಂಡು ನಾನ್ ಯಾವ ಸ್ಪೀಡ್ ಜಾಸ್ತಿ ಮಾಡಿದೀನಿ ರಘು ನಿಮ್ಗಿಂತ ಸ್ಪೀಡ್ ನಾನು ಏನಾದ್ರು ಮಾಡಿದೀನ ಅಲ್ಲ ಸರ್ ಈಗ ನೋಡಿ ಊರನ್ನು ಅಂತ ಅಂದಾಗ ಅವ್ರು ಹಂಗಂದ್ರೆ ಹೆಂಗೊಂದಾಗ್ತಾರೋ ಮಂಗಂಪಳೆ ಒಂದಾಗಿ ಆಗ್ತಾರೆ ಮಂಗಂಪಳೆ ವಾರ್ಡ್ ಹಂಗೊಂದಾಗುತ್ತೆ ಹೊಸಪಳ್ಳಿ ಎಲ್ಲ ಸೇರಿ ಊರಿಗೆ ಬದುಕ ಲೆಕ್ಕ ಹೌದೌದು 100% ಇವಾಗ ಒಂದಾಗೆ ಆಗ್ತಾರೆ ಜನ ಊರನ್ನಪ್ಪ ಅಕ್ಕಪಕ್ಕ ಸಿಗ್ತಾನೆ ಅಂತ ಜನ ಯೋಚನೆ ಮಾಡಿ ಓಟ್ ಮಾಡೋರು ಇಟ್ಟು ಜನಸಂಖ್ಯೆ ಜಾಸ್ತಿ ಇರ್ತದೆ ಹಂಗಂದ್ಬಿಟ್ಟು ನಮ್ಗೆ ಬಿದ್ದು ಬಿಡ್ತದೆ ಅಂತ ಹೇಳಕ್ಕಾಗಲ್ಲ ಸ್ವಲ್ಪ ಬೀಳುತ್ತೆ ಅದೃಷ್ಟ ಇರೋನ್ ಯಾವನಾದ್ರೂ ಒಬ್ಬ ಗೆಲ್ಬೇಕು ಇಬ್ರು ಗೆಲ್ಲಕ್ ಆಗಲ್ಲ ಅದ್ ನನ್ಗಿಂತ ಚೆನ್ನಾಗ್ ನಿನ್ ಗೊತ್ತು ಈ ಎಲೆಕ್ಷನ್ ಎಲೆಕ್ಷನ್ ತರಾನೇ ಎಂಡ್ ಮಾಡ್ಬಿಡೋಣ ನನಗೆ ಯಾವ್ದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋದು ಬೇಡ ಮತ್ತೆ ಮನಸ್ತಾಪ ನೀನ್ ಎಲ್ಲೇ ಸಿಕ್ಕರು ನೋಡಿ ಇವಾಗ ಎಷ್ಟು ಪ್ರೀತಿಯಿಂದ ಮಾತಾಡ್ತಾ ಇದ್ದೆ ಹಂಗೆ ಸ್ಪೀಡ್ ನಾವು ಏನ್ ಸ್ಪೀಡ್ ಎಲೆಕ್ಷನ್ ಎಲೆಕ್ಷನ್ ತರ ಮಾಡ್ತಾ ಇದೀವಿ ಏನ್ ಸ್ಪೀಡ್ ಮಾಡ್ತಾ ಇದೀನಿ ನಿಮ್ಗಿಂತ ಸ್ಪೀಡ್ ನಾವೇನಾದ್ರು ಮಾಡ್ತಾ ಇದೀವಾ ಹೇಳಿ ನೋಡೋಣ ನೀನೇ ಬಂದೆ ಅಕ್ಕ ಪತ್ರ ಕೊಡೋ ಜಾಗದಲ್ಲಿ ಮಾಡ್ದೆ ನಾವೇನಾದ್ರು ಮಾತಾಡಿದ್ರ ಇಲ್ಲ ನಾನೇನಾದ್ರು ಮಾತಾಡ್ದ ಲೈಟಲ್ಲಿ ಬೆಳಗ್ಗೆ ಐದೈದು ಬೈಕು ಆರು ಬೈಕ್ ಅಲ್ಲಿ ಹಿಂದೆಗಡೆ ಫಾಲೋ ಮಾಡೋದು ಎಲ್ಲರೂ ನಮ್ಮ ಮನೆಗಳ ಹತ್ರ ಬರೋದು ಬೆಳಗಿನ ಮೇಲೆವರೆಗೂ ಒಂಥರ ನೋಡ್ಕೊಂಡು ಹೋಗೋದು ಎಲ್ಲ ಒಂದಾಗ ಮಾನಸಿಕವಾಗಿ ಕೂಗೋಗಿದ್ದಾರೆ.
ನಾಮಪತ್ರ ಸಲ್ಲಿಸಿದಾಗಿನಿಂದಲೂ ಮನೆ ಸುತ್ತಲೂ ಬೈಕ್ಗಳಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ರೌಂಡ್ ಹಾಕುತ್ತಿದ್ದಾರೆಂದು ಲಿಖಿತ ದೂರು ನೀಡಿದ ಅವರು ತನಗೆ ಹಾಗೂ ಕಾರ್ಯಕರ್ತರಿಗೆ ರಕ್ಷಣೆ ನೀಡಬೇಕೆಂದು ಒತ್ತಾಯಿಸಿದ್ದಾರೆ. ಇನ್ನು ಇದೇ ವೇಳೆ ಮಾತನಾಡಿದ ಅವರು, ನಾನು ದಲಿತ ಎಂಬ ಕಾರಣಕ್ಕೆ ನನ್ನ ಮೇಲೆ ಡಂಕಿ ಹಾಕುತ್ತಿದ್ದಾರೆ, ನನಗೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರುವಂತೆ ಒತ್ತಡ ಹೇರುತ್ತಿದ್ದಾರೆ ಎಂದು ಹೇಳಿದರು. ನೇರವಾಗಿನೂ ಅಪ್ರೋಚ್ ಮಾಡಕ್ ಬಂದಿದ್ರು, ನಾನು ಆ ಸಮಯದಲ್ಲಿ ಅವ್ರ ಕೈ ಸಿಗ್ಲಿಲ್ಲ. ಮನೆಗಳ ಹತ್ರ ಏನೋ ಒಂದು ಏನ್ ಹೇಳ್ತಾರೆ ಎಮೋಷನಲ್ ಬ್ಲಾಕ್ ಮೇಲ್ ತರ ಬಂದು ರಿಕ್ವೆಸ್ಟ್ ಮಾಡೋ ತರ, ನಿನ್ನ ಪಾರ್ಟಿಗೆ ಬಂದ್ಬಿಡು, ಇಲ್ಲ ನನಗೆ ಅಮೇಶದ ಒಂದು ದುಡ್ಡಿನ ಇದನ್ನ ತೋರಿಸೋದಕ್ಕೆಲ್ಲ ಬಂದ್ರು. ನಾವು ಯಾವುದೇ ದುಡ್ಡಿಗೆ ಆಸೆ ಪಟ್ಟು ನಾನು ಈ ಚುನಾವಣೆಗೆ ಬಂದವನಲ್ಲ, ನಿನಗೆ ಏನ್ ಬೇಕು, ನಿನಗೆ ಏನ್ ಸಹಾಯ ಮಾಡಬೇಕು ಎಲ್ಲ ಅಂತೆಲ್ಲ ಬಂದ್ರು. ನಾನು ಇದನ್ನ ಯಾವ್ದನ್ನು ತಿರಸ್ಕರಿಸ್ಬಿಟ್ಟು ನಾನು ಬಿಎಸ್ಪಿ ಪಾರ್ಟಿಯಿಂದ ನಾಮಿನೇಷನ್ ಮಾಡಿದ್ದೀನಿ. ಅದಾದ್ಮೇಲೆ ನನಗೆ ಇತರ ಫೋನ್ ಕಾಲಲ್ಲಿ ನನಗೆ ಒಬ್ರು ಕಡೆಯಿಂದ ಕಾಲ್ ಬಂದಿತ್ತು, ಮತ್ತೆ ನೈಟಲ್ಲಿ ಬೆಳಗ್ಗೆ 5-5 ಬೈಕು 6-6 ಬೈಕಲ್ಲಿ ಹಿಂದೆಗಡೆ ಫಾಲೋ ಮಾಡೋದು, ನೀನ್ ನನ್ನ ಪಾರ್ಟಿಗೆ ಬಂದ್ಬಿಡು, ನೀನು ನೀನೇನಕ್ಕೆ ಅಭ್ಯರ್ಥಿಯಾಗಿ ನೀನು ಇದು ಮಾಡ್ತಾ ಇದೀಯಾ, ನೀನು ನಮಗ್ ಸಪೋರ್ಟ್ ಮಾಡಬೇಕು, ನೀನು ಒಬ್ಬ ದಲಿತ ಅನ್ನೋ ರೀತಿಯಲ್ಲಿ ಎಲ್ಲಿ ನಾನು ಒಬ್ಬ ದಲಿತ ಅವ್ರ ಆಪೋಸಿಟ್ ನಿಂತಿರೋದು ಅವ್ರಿಗೆ ಇಷ್ಟ ಆಗ್ತಾ ಇಲ್ವೋ ಏನೋ ಗೊತ್ತಾಗ್ತಾ ಇಲ್ಲ. ನಮ್ಮೂರವನು ಉಮಾಪತಿ ಶ್ರೀನಿವಾಸ ಗೌಡರು ನಮ್ಮೂರವರು, ನೀವು ನನಗೆ ಸಪೋರ್ಟ್ ಮಾಡಬೇಕು, ನೀವೇನಕ್ಕೆ ಸ್ವತಂತ್ರವಾಗಿ ನಿಮ್ಮ ಪಾರ್ಟಿಯಿಂದ ನೀವೇನು ಕಂಡಕ್ಟ್ ಮಾಡ್ತಾ ಇದ್ದೀರಾ. ಕಾಂಗ್ರೆಸ್ ಅಭ್ಯರ್ಥಿ ಇನ್ನೂ ಅವ್ರ ಹಿಂದೆಗಡೆ ಇರ್ತಾರಲ್ಲ, ಅವ್ರ ಹೆಸರು ಅದೇ ಏನದು ಗೌಡರು ಲಾಯರ್ ಅಂತ ಇದ್ದಾರೆ. ಆ ವಕೀಲರು ಮುನೇಗೌಡರು ಅವರು ಸಹ ಬಂದು 2-3 ಸತಿ ಬಂದ್ಬಿಟ್ಟು ಏನಪ್ಪ ಇದು ಮಾಡ್ತಾ ಇದೆಯಾ, ಸ್ಪೀಡಾಗಿ ಹೋಗ್ತಾ ಇದೀಯಾ, ಮಾಡಪ್ಪ ಮಾಡು ಅನ್ನೋ ಅಂದ್ರೆ ಏನೋ ಎಚ್ಚರಿಕೆ ಒಂಥರ ಇಂಡೈರೆಕ್ಟ್ ಆಗಿ ಎಚ್ಚರಿಕೆ ಕೊಡೋ ತರ ಮಾಡಪ್ಪ ಮಾಡು ಅನ್ನೋ ತರ 2-3 ಸಲ ಅದೇ ತರ ಮಾಡಿದ್ರು. ಅದೇ ತರ ಒಂದು ವ್ಯಕ್ತಿ ಕರೆ ಬಂದಿದೆ, ನಾನು ಹೇಳ್ತೀನಿ ಹೇಳ್ಬಿಟ್ಟು ಕ್ಲಾರಿಟಿ ತಗೊಂಡು ಆಮೇಲೆ ನಿಮ್ಗೆ ಬಂದ ಒಂಥರ ವ್ಯಂಗ್ಯವಾಗಿ ನನಗೆ ಮಾತಾಡ್ತಾ ಇದಾರೆ ಅವ್ರದ್ದು ಮುನೇಗೌಡರು. ಅವರು ನನ್ನ ಜಾತಿ ಬಗ್ಗೆ ಮಾತಾಡೋಕ್ಕಿಂತ ಇಷ್ಟೊತ್ತಾಗಲೇ ನನ್ನ ಅಡ್ರೆಸ್ಸಿಟ್ಟು ನಾನು ಇದು ಮಾಡ್ತಾ ಇದ್ದೀನಿ ಸರ್. ನಾನು ಇಲ್ಲೇ ಹುಟ್ಟಿ ಬೆಳೆದಿರೋದ್ರಿಂದ ನನಗೆ ಮುಖ ಪರಿಚಯ ಇರೋದ್ರಿಂದ ಎಲ್ಲರೂ ನಮ್ಮ ಮನೆಗಳ ಹತ್ರ ಬರೋದು, ಬೆಳಗಿನ ಮೇಲೆವರೆಗೂ ಒಂಥರ ನೋಡ್ಕೊಂಡು ಹೋಗೋದು, ಇದನ್ನೆಲ್ಲ ಇಟ್ಟಾಗ ನಮ್ಮ ಮನೆಯಲ್ಲಿ ನನ್ನ ಸಂಸಾರನೂ ಅಷ್ಟೇ, ನನ್ನ ಮಕ್ಕಳೂ ಅಷ್ಟೇ, ಎಲ್ಲ ಒಂದಾಗ ಮಾನಸಿಕವಾಗಿ ಕೂಗೋಗಿದ್ದಾರೆ ಸರ್. ಅವ್ರು ಖಂಡಿತ ಅವರು ಕಾಂಗ್ರೆಸ್ ಪಾರ್ಟಿಯವರು, ಕಾಂಗ್ರೆಸ್ ಪಾರ್ಟಿಗೆ ಸಪೋರ್ಟ್ ಮಾಡುವಂತ ನನ್ನ ಹತ್ರ ಆಡಿಯೋ ರೆಕಾರ್ಡ್ಸ್ ಇದೆ, ಅದು ಆರ್ವ ಸಾಹೇಬರು ಕೊಟ್ಟಿದ್ದೀನಿ. ನಾನು ಅವ್ರ ಹತ್ರ ಚರ್ಚೆ ಮಾಡಿ ನಿಮಗೂ ಸಹ ನಾನು ಮುಂದಿನ ದಿನದಲ್ಲಿ ಆ ಒಂದು ಫುಟೇಜ್ ಕೊಡ್ತೀನಿ. ಬೆಳಗಿಂತ ಮೇಲೆವರೆಗೂ ಗುಣಾಯಿಸೋದು ಆ ಥರ ಎಲ್ಲ ಮಾಡ್ತಾ ಇದ್ದೀನಿ. ನಾನು ಹೆದರೋದಲ್ಲ, ಆದರೂ ನನ್ನಿಂದ ನನ್ನ ಕುಟುಂಬಕ್ಕೆ ಆಗಲಿ ನನ್ನ ಕಾರ್ಯಕರ್ತರಿಗೆ ಆಗಲಿ ಯಾವುದೇ ತೊಂದರೆ ಆಗಬಾರ್ದು. ಈ ಎಲೆಕ್ಷನ್ನು ಯಾವುದೇ ತೊಂದರೆ ಆಗಿರೋ ಎಲೆಕ್ಷನ್ ಆಗಲಿ ಅಂತ ಮುಂಜಾಗ್ರತಾ ಕ್ರಮವಾಗಿ ನಾನು 6-0 ಇವತ್ತು ಹೇಳ್ತೀನಿ. ಚುನಾವಣೆ ಅಧಿಕಾರಿಗಳ ಹತ್ರ ಇಷ್ಟೇ ಕೇಳೋದು, ನಾವು ಎಲೆಕ್ಷನ್ ಆಗಿ ಎಲೆಕ್ಷನ್ ಮುಂದೆನೂ ಸಹ ಈ ವ್ಯಕ್ತಿಗಳಿಂದ ನನಗೆ ಯಾವುದೇ ಥರ ನನಗೆ ಆಗಲಿ ನನ್ನ ಕುಟುಂಬಕ್ಕೆ ಆಗಲಿ ನನ್ನ ಕಾರ್ಯಕರ್ತರಿಗೆ ಆಗಲಿ ಯಾವುದೇ ಥರ ಹಿಂಸೆ ಆಗಬಾರ್ದು, ಯಾವುದೇ ತೊಂದರೆ ಆಗಬಾರ್ದು. ಮತ್ತು ಈ ಎಲೆಕ್ಷನ್ನು ಯಾವುದೇ ತೊಂದರೆ ಆಗದಿರೋ ಎಲೆಕ್ಷನ್ನು ಸಹ ಆಗಬೇಕು. ಅದಕ್ಕೆ ಮತ್ತು ನನಗೆ ಮತ್ತು ನನ್ನ ಕುಟುಂಬಕ್ಕೆ ಒಂದು ಏನು ರಕ್ಷಣೆ ಕೊಡಬೇಕು ಆ ರಕ್ಷಣೆ ಮಾಡಿಕೊಡಿ ಅಂತ ಆರ್ವೇ ನಮ್ಮ ಎಲೆಕ್ಷನ್ ಕಮಿಷನರ್ ಅನ್ನೋದು ಮನವಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾವಾಹಿನಿ.